ನಮಸ್ಕಾರ ಗುಡ್ ಮಾರ್ನಿಂಗ್ ಇದು ನ್ಯೂಸ್ ಅಟ್ 11 ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಇವರಿಬ್ಬರ ಜಗಳ ವಾಗ್ಯುದ್ಧ ಇದ್ಯಾವುದು ಕೂಡ ನಿಂತಿಲ್ಲ ನಿಲ್ಲೋ ಲಕ್ಷಣನೂ ಕಾಣಿಸ್ತಾ ಇಲ್ಲ ಅಂದ್ರೆ ಈ ಪ್ರಕರಣನೇ ತಣ್ಣಗಾಗ್ತಿಲ್ಲ ಮಂಡ್ಯದ ರಾಜಕಾರಣದ ಈ ಬೆಂಕಿ ಇದಕ್ಕೆ ಬರ್ತಿರೋಂತ ಬ್ರೇಕಿಂಗ್ ನ್ಯೂಸ್ ಕೆಲವೇ ಹೊತ್ತಲ್ಲಿ ಸಂಸದೆ ಸುಮಲತಾ ಅವರು ಸುದ್ದಿಗೋಷ್ಠಿಯನ್ನು ಶುರು ಮಾಡಿದ್ದಾರೆ ದಳಪತಿಗಳ ವಿರುದ್ಧ ಗುಡುಕ್ತಾರೆ ಲೇಡಿ ರೆಬಲ್ ಸ್ಟಾರ್ ಬ್ರೇಕಿಂಗ್ ನ್ಯೂಸ್ ನಾಲ್ಕು ದಿನಗಳ ಹಿಂದೆ ಶುರುವಾದದ್ದು ಈಗ ಬೇರೆ ಬೇರೆ ದಿಕ್ಕುಗಳನ್ನು ತೆಗೆದುಕೊಳ್ತಾ ಇದೆ ತಣ್ಣಗಾಗೋ ಲಕ್ಷಣ ಮಾತ್ರ ಕಾಣಿಸ್ತಾ ಇಲ್ಲ ಅಂಬರೀಶ್ ಅವರು ಸಂಸದರಾಗಿದ್ದಾಗ ಅಕ್ರಮ ಗಣಿಗಾರಿಕೆ ಆರೋಪ ಇದೆ ಮಾಡಿದ್ದಾರೆ ನಿನ್ನೆ ಆರೋಪವನ್ನು ಮಾಡಿದವರು ಆ ಭಾಗದ ಶಾಸಕರು ರವೀಂದ್ರ ಶ್ರೀಕಂಠಯ್ಯ ಅಂಬರೀಶ್ ಅವರ ಹೆಸರಿನ ಪ್ರಸ್ತಾಪಕ್ಕೆ ಸುಮಲತಾ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂಬರೀಶ್ ಹೆಸರು ಪ್ರಸ್ತಾಪ ಮಾಡಿದ್ರು H.D. ಕುಮಾರಸ್ವಾಮಿ ಅವರು ಮಂಡ್ಯಗೆ ಪಾರ್ಥಿವ ಶರೀರ ಕಳಿಸಿದ್ದೆ ನಾನು ಅಂದಿದ್ರು ಇದಕ್ಕೆ ಸುಮಲತಾ ಅಡ್ಡಿಪಡಿಸಿದ್ದರು ಅನ್ನೋ ಆರೋಪ ಕೂಡ ಇದೆ ಪದೇ ಪದೇ ಅಂಬರೀಶ್ ಅವರ ಹೆಸರು ಪ್ರಸ್ತಾಪಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ವಿಚಾರ ಸಂಬಂಧ ಇವತ್ತು ಸುಮಲತಾ ಅವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ದಳಪತಿಗಳ ವಿರುದ್ಧ ಮತ್ತಷ್ಟು ಆರೋಪಗಳನ್ನು ಮಾಡ್ತಾರೆ ಅನ್ನೋದು ಈಗಿರುವಂತಹ ಸುದ್ದಿ ಲೆಟ್ಸ್ ವೇಟ್ ಅಂಡ್ ವಾಚ್ ಹಳೆದೆಲ್ಲ ಕೆದಕ್ತಾ ಇದ್ದಾರೆ ಒಬ್ಬೊಬ್ಬರೇ ನಿನ್ನೆ ಅಂಬರೀಶ್ ಅವರ ಬಗ್ಗೆ ಕುಮಾರಸ್ವಾಮಿಯವರು ಮತ್ತು ರವೀಂದ್ರ ಶ್ರೀಕಂಠಯ್ಯ ಆರೋಪಗಳನ್ನು ಮಾಡಿದ್ರು ಅವರೇನು ಮಾತಾಡಿದ್ರು ಬನ್ನಿ ನೋಡೋಣ ನನ್ನ ಸ್ನೇಹಿತ ಅವತ್ತು ತೀರ್ಕೊಂಡೋಗಿ ವಿಕ್ರಮ್ ಹಾಸ್ಪಿಟಲಲ್ಲಿ ಭೇಟಿ ಮಾಡೋದಲ್ಲ ನೋಡ್ಲಿಕ್ಕೆ ಒಂದಲ್ಲ ಅವತ್ತು ಇದೇ ಹೆಣ್ಣುಮಗಳು ಅಂಬರೀಷ್ನ ಪಾರ್ಥಿವ ಶರೀರನ ಮಂಡ್ಯಗೆ ಯಾವ ಕಾರಣಕ್ಕೂ ತೆಗೆದುಕೊಂಡು ಹೋಗಬಾರ್ದು ಅಂತ ಆಸ್ಪತ್ರೆ ಹೇಳಿದಂಥವ್ರು ಈಗ ಮಂಡ್ಯ ಜಿಲ್ಲೆ ಬಗ್ಗೆ ಅಂಬರೀಷನ ಬಗ್ಗೆ ಚರ್ಚೆ ಮಾಡ್ತೀರಾ ನಾಚಿಕೆ ಆಗಬೇಕು ನಿಮಗೆ ಬದುಕಿದ್ದಾಗ ಯಾವ ರೀತಿ ನೋಡ್ಕೊಂಡ್ರೆ ಗೊತ್ತಿಲ್ಲ ಅವರ ಹಿಂದೆ ಮುಂದೆ ಇದ್ದರೆ ಹೇಳ್ತಾರೆ ಈಗ ಅಂಬರೀಷನ ಬಗ್ಗೆ ಹುಕ್ಕಿ ಹರಿತಾ ಇದೆಯಾ ಮಂಡ್ಯಾಗೆ ಪಾರ್ಥಿವ ಶರೀರ ತಗೊಂಡೋಗ್ಬೇಡಿ ಅಂತ ಹೇಳಿ ಅವತ್ತು ವಿಕ್ರಮ್ ಹಾಸ್ಪಿಟಲಲ್ಲಿ ಯಾವ ಥರ ನಡ್ಕೊಂಡ್ರಿ ಯಾವ ಮಟ್ಟಕ್ಕೆ ನಾನು ಏನು ಬಾಡಿ ತಗೊಂಡೋಗಿ ನಾನು ಕಷ್ಟಪಟ್ಟು ಡಿಫೆನ್ಸ್ ಮಿನಿಸ್ಟ್ರಿನಲ್ಲಿ ರಿಕ್ವೆಸ್ಟ್ ಮಾಡಿ ಡಿಫೆನ್ಸ್ ಹೆಲಿಕಾಪ್ಟರ್ನಲ್ಲಿ ಮಂಡ್ಯಾಗೆ ಅಲ್ಲಿ ಆ ಜನಗಳ ಒಂದು ಪ್ರೀತಿ ಇದೆ ಅಂತೇಳಿ ಒಂದು ಅಂತಿಮ ದರ್ಶನ ಪಡೀಲಿ ಅಂತ ಕರ್ಕೊಂಡೋದ್ನಲ್ಲ ಅಲ್ಲಿಗೆ ಒಬ್ಬ ಮುಖ್ಯಮಂತ್ರಿಯಾಗಿ ಯಾವ ರೀತಿ ಅವತ್ತು ನಾನು ನಡ್ಕೊಂಡಿದ್ದೇನೆ ಏನು ಬಾಡಿ ಇಟ್ಕೊಂಡ್ಬಿಟ್ಟು ಮಂಡ್ಯ ನೆಲದಲ್ಲಿ ಮಂಡ್ಯ ಎತ್ಕೊಂಡ್ಬಿಟ್ಟು ನೋಡಿದೆ ಬೆಳ್ಕೊಂಡಿದ್ದ ಮುಖಕ್ಕೆ ಯಾವತ್ತೂ ಹೋಗಿರಲಿಲ್ಲ ಮಂಡ್ಯ ಜಿಲ್ಲೆ ಜನ ಕಷ್ಟ ಸುಖ ನೋಡೋದಕ್ಕೆ ಅಕ್ರಮ ಗಣಿಗಾರಿಕೆ ನಡೆದಿರೋದೇ ಅಂಬರೀಶ್ ಅವ್ರ ಕಾಲದಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ ದಾಖಲೆಗಳಿದೆ ಎಲ್ಲ ದಾಖಲೆಗಳಿದೆ ಹೋಗಿ ನೀವು ಆಗಿದ್ದ DC ಪ್ರತಿಯೊಬ್ಬರನ್ನು ಎಲ್ಲ ಚೆಕ್ ಮಾಡಿ ಪಾಪ 2 ತಿಂಗಳಲ್ಲಿ ಬಂದು DC ನ 1 ತಿಂಗಳಲ್ಲಿ ಬಂದ ಮೈನ್ಸ್ತವ್ರನ್ನ ಹಿಡ್ಕೊಂಡು ದಬಾಯಿಸಿ 6 ಜನ MP ಮಾಡಿಕೊಂಡು ಮಾತಾಡಿಸಿ ಅವ್ರನ್ನ ಇಕ್ಕಟ್ಟಿಗೆ ಸಿಕ್ಕಿಸಿ ಗಾಬರಿ ಮಾಡಿದ್ರಲ್ಲ ನೆನ್ನೆ ಸ್ವಲ್ಪ ಕಾನೂನುಬದ್ಧವಾಗಿ ನೀವೊಬ್ಬರು ಮಾತಾಡಿ ಆಮೇಲೆ ಹಳೆ ದಾಖಲೆಗಳನ್ನ ತೆಗೆದು ನೋಡಿ ಅಂಗರಳ್ಳಿ ಎಷ್ಟು ಗುಂಡಿ ಇತ್ತು ಅಂಬರೀಶ್ ಅವ್ರು ಬಂದಾಗ ಎಲ್ಲೆಲ್ಲಿಗೆ ಹೋಗಿ ಫೋಟೋ ತೆಗೆಸ್ಕೊಂಡಿದ್ದೀವಿ ಯಾಕೆ ಅವ್ರಿಗೆ ನೀವು ಹೇಳಿ ಈ ರೀತಿ ಮಾಡ್ಬೋದು ಕ್ರಮ ತಗೋಬೋದು ಅಂತ ಹೇಳಿ ಡೋಂಟ್ ಡಿಟೆಕ್ಟ್ ದೆಮ್ ನಿಮ್ಗೆ ಅಧಿಕಾರ ಇಲ್ಲ ನೀವು ಮಾಡಿ ನಿಮ್ಮ ವ್ಯಾಪ್ತಿ ಏನಿದೆ ಅಂತ ಸ್ವಲ್ಪ ತಿಳುವಳಿಕೆ ತಿಳ್ಕೊಳ್ಳಿ ಈ ಎಲ್ಲ ಅಕ್ರಮಗಳು ನಡೆದಿರೋದು ನಿಮ್ಮ ಯಜಮಾನರು ಅಂಬರೀಷ್ ಬದುಕಿದ್ದಾಗ 1995ರಿಂದ 2008-7 ಅಲ್ಲಿ ತನಕ ನಡೀತಲ್ಲ ಅಕ್ರಮ ಗಣಿಗಾರಿಕೆ ಅದಕ್ಕೆಲ್ಲ ನಾಯಕ ಜವಾಬ್ದಾರಿ ಜಿಲ್ಲೆ ಜವಾಬ್ದಾರಿ ಹೊತ್ತಂಥವ್ರು ಅಂಬರೀಷ್ ಅವರು ಅವರೇ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು ನೀವು ಹೇಳ್ತಿರಲ್ಲ ನಾನು ಅಂಬರೀಷ್ ಅವ್ರ ಹೆಂಡ್ತಿ ನಾನು ಜಿಲ್ಲಾ MP ಈಗ 8 ತಾಲೂಕಿಗೆ MP ನಾನೀಗ ಅಂತ ಹೇಳಿದಿರಲ್ಲ ಈಗ ಆ ಹೆಸರು ಹಿಂದ್ಗಡೆ ನೀವು ಸುಮಲತಾ ಅಂಬರೀಷ್ ಅಂತ ಹೇಳ್ತಿರಲ್ಲ ಎಲ್ಲ ಅಕ್ರಮಗಳಿಗೂ ನಿಮ್ಮ ಯಜಮಾನ್ರೇ ನಾಯಕರಾಗಿದ್ದವ್ರ ಆ ದೇಶದಲ್ಲಿ ತಾವು ಹಿಂದಿನ ರೆಕಾರ್ಡ್ ತೆಗೆದು ನೋಡಿ ಇದೇ ಗುಂಡಿಗಳಲ್ಲಿ ಅಂಬರೀಷ್ ಅವ್ರು ಬಂದು ನಿಂತಿದ್ದಾರೆ ಏನು ನೀವು ಗುಂಡಿಗೆ ಹೋಗಿ ಏನೇ ನಿಂತಿದ್ರಿ ಅದೇ ಗುಂಡಿಗೆ ಹೋಗಿ ಅಂಬರೀಷ್ ನಿಂತಿದ್ದಾರೆ ಅದರದ್ದೆಲ್ಲ ಫೋಟೋಸು ವಿಡಿಯೋಸು ಪ್ರತಿಯೊಂದು ನಮ್ಮ ಹತ್ರ ಇದೆ